ನ್ಯೂಸ್ 8 ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಜ್ಞಾನ ಭಾರತಿ ವಾರ್ಡಿನ ಮುಂಬರುವ ಬಿಬಿಎಂಪಿ ಚುನಾವಣೆಯ ಪ್ರಬಲ ಆಕಾಂಕ್ಷಿಯಾಗಿರುವ ಕಾವ್ಯ ರಘುಗೌಡರು ನೇತೃತ್ವದಲ್ಲಿ ಬಂಗಾರಪ್ಪ ನಗರದಲ್ಲಿ ಆರ್ನಾ ಆಸ್ಪತ್ರೆ ಸಹಯೋಗದೊಂದಿಗೆ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದರು. ಈ ಶಿಬಿರದಲ್ಲಿ ರಕ್ತದಾನ ಶಿಬಿರ, ಕಣ್ಣಿನ ತಪಾಸಣೆ, ಹೃದಯ ರೋಗ ತಪಾಸಣೆ, ಇಸಿಜಿ, ಥೈರಾಯ್ಡ್ ತಪಾಸಣೆ, ಕಿವಿ ಮೂಗು ಗಂಟಲು ತಪಾಸಣೆ, ಬಿಪಿ ಶುಗರ್ ಹಾಗೂ ಸಾಮಾನ್ಯ ರೋಗ ತಪಾಸಣೆಯನ್ನು ಆಯೋಜಿಸಿದರು. ಈ ಶಿಬಿರದಲ್ಲಿ ಶ್ರೀ ಹನುಮಂತರಾಯಪ್ಪನವರು, ಬೆಂಗಳೂರು ಪಶ್ಚಿಮ ವಲಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು, ಶ್ರೀ ರಘುಗೌಡರು ಕಾಂಗ್ರೆಸ್ ಮುಖಂಡರು, ರಾಜರಾಜೇಶ್ವರಿ ನಗರ ಶ್ರೀಮತಿ ಕಾವ್ಯ ರಘುಗೌಡರು ಕಾಂಗ್ರೆಸ್ ಮುಖಂಡರು, ಜ್ಞಾನಭಾರತಿ ವಾರ್ಡ್ ಶ್ರೀರಾಮ್ಪುರ ನಾಗೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜಗದೀಶ್ ಗೌಡರು ಅಧ್ಯಕ್ಷರು, ಜ್ಞಾನಭಾರತಿ ವಾರ್ಡ್ ಸುಲಕ್ಷಣ ಬೈರೇಗೌಡ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು, ಮುರಳಿ ಓಬಿಸಿ ಬ್ಲಾಕ್ ಅಧ್ಯಕ್ಷರು, ಮಂಜುನಾಥ್ ಕಾಂಗ್ರೆಸ್ ಮುಖಂಡರು, ನಾಯಂಡಹಳ್ಳಿ ಶಿವು ಕಾಂಗ್ರೆಸ್ ಮುಖಂಡರು, ಪ್ರೀತಂ ಕಾಂಗ್ರೆಸ್ ಮುಖಂಡರು, ರಾಜರಾಜೇಶ್ವರಿ ನಗರ ಶಿವನಂಜ ಕಾಳಪ್ಪ, ಶ್ರೀನಿವಾಸ್ ಕೆಂಪರಾಜು, ಜಗದೀಶ್ ಸ್ಮಿತಾ ಗೌಡ, ಮಹಾಂತೇಶ್ ಭಾರತಮ್ಮ, ಶೈಲಜಾ ದೇವಲಿಂಗ ಗೌಡ, ವಿಜಯಲಕ್ಷ್ಮಮ್ಮ ಹಾಗೂ ಹಲವಾರು ಕಾಂಗ್ರೆಸ್ ಮುಖಂಡರು 300ಕ್ಕೂ ಹೆಚ್ಚು ಸಾರ್ವಜನಿಕರಿಗೆ ಕನ್ನಡಕ ವಿತರಿಸಿದರು. ಈ ಶಿಬಿರದಲ್ಲಿ 500ಕ್ಕೂ ಹೆಚ್ಚು ಜನರು ರಕ್ತದಾನವನ್ನು ಮಾಡಿದರು. 1000ಕ್ಕೂ ಹೆಚ್ಚು ಸಾರ್ವಜನಿಕರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಡಾಕ್ಟರ್ ಅನುಲೇಖ ಮತ್ತು ತಂಡದವರು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ನಾಗರಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ನಡೆಸಿ ಔಷಧಿಗಳನ್ನು ವಿತರಿಸಿದರು. ಸೊ ಇವತ್ತು ನಾವು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಅಂದ್ಬಿಟ್ಟು ಏನು ನಮ್ಮ ಜ್ಞಾನಭಾರತಿ ವಾರ್ಡ್ 44 ಸೊ ಅದರಲ್ಲಿ ಬರ್ತಕ್ಕಂಥ ಈ ಬಂಗಾರಪ್ಪ ನಗರ ಏನಿದೆ ಇವತ್ತು ಈ ಒಂದು ನಗರದಲ್ಲಿ ಬಂಗಾರಪ್ಪ ನಗರದಲ್ಲಿ ನಾವೊಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಒಂದು ನೇತ್ರ ಕಣ್ಣಿನ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಬೃಹತ್ ರೀತಿಯಲ್ಲಿ ಅಂದರೆ ಹೆಚ್ಚಿನ ರೀತಿಯಲ್ಲಿ ಇವತ್ತು ಜನ ಬರ್ತಾ ಇದ್ದಾರೆ, ಸ್ಪಂದನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಭಾಗದಲ್ಲಿ ಎಲ್ಲ ಒಂದು ಬಡ ಕುಟುಂಬಗಳು ಮತ್ತು ಮಧ್ಯಮ ಕುಟುಂಬಗಳು ಸುಮಾರು ಇದ್ದಾವೆ. ಯಾಕಂದರೆ ಜನರಿಗೆ ಒಂದು ಮೂಲಭೂತ ಸೌಕರ್ಯಗಳೇನಿದ್ದಾವೆ ಅದು ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಯಾಕಂದರೆ ಇಲ್ಲಿನ ಏನು BJP ಆಡಳಿತ ಇತ್ತು, ಸೊ ಜನರಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲ ಜನ ಇವತ್ತು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಸಂಕಷ್ಟಕ್ಕೊಳಗಾಗಿದ್ದಾರೆ. ಸೊ ಅವ್ರಿಗೆ ಒಂದು ಆರೋಗ್ಯ ಅಲ್ಲದೇ ಈ ಭಾಗದಲ್ಲಿ ಸುಮಾರು ಜನ ನಮ್ಮನ್ನು ಕೇಳ್ಕೊಳ್ತಿದ್ದಾರೆ ಬೆಳಗ್ಗೆಯಿಂದನೂ. ಸೊ ನಮ್ಮದೊಂದು ರೋಡ್ ಸರಿ ಇಲ್ಲ, ಒಂದು ಚರಂಡಿ ಪ್ರಾಬ್ಲಮ್ಸ್ ಇದೆ, ಕುಡಿಯೋ ನೀರಿನ ಪ್ರಾಬ್ಲಮ್ ಇದೆ, ಇಲ್ಲಿ ಬಸ್ಸೇ ಬರ್ತಾ ಇಲ್ಲ, ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿದೆ, ಬಸ್ ಬರ್ತಾ ಇಲ್ಲ ಅಂತಂದರು. ರೇಷನ್ ಕೊಡ್ತಾರೆ, ನಮ್ಗೆ ಕೊಡೋ ಡೇಟು ಸರಿಯಾಗಿ ಹೇಳೋದಿಲ್ಲ, ಕೊಟ್ಟ ಮೇಲೆ ಒಂದಿನ ಮತ್ತು ನೆಕ್ಸ್ಟ್ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಥರ ಹಲವಾರು ಮೂಲಭೂತ ಸೌಕರ್ಯಗಳು ಜನರಿಗೆ ಸಿಗ್ತಾ ಇಲ್ಲ, ಕಷ್ಟಕ್ಕೆ ಒಳಗಾಗಿ ಎಲ್ಲ ಕಷ್ಟನೇ ಹೇಳ್ಕೊಳ್ತಿದ್ದಾರೆ. ಸೊ ನಾವೆಲ್ಲ ಅವ್ರ ಹತ್ರ ಹೇಳಿದ್ದೀವಿ, ನೋಡಿ ನಾವು ನಿರಂತರವಾಗಿ ಮಾಡ್ತಕ್ಕಂಥದ್ದು ಜನಸೇವೆ, ಜನಪರ ಕೆಲಸಗಳು, ನಿಮಗೋಸ್ಕರ ನಾವಿದ್ದೀವಿ. ಸೊ ನಮಗೇನು ಅಂದರೆ ಮುಂದಿನ ದಿನಗಳಲ್ಲಿ ಒಂದು BBMP ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ಸಂಸದರ ಆಶೀರ್ವಾದದಿಂದ ನಮ್ಮ ಶ್ರೀ ಹನುಮಂತರಾಯಪುರ ಬೆಂಗಳೂರು ಪಶ್ಚಿಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ನೆಚ್ಚಿನ ಯುವ ನಾಯಕಿ ಕುಸುಮಾ ಮೇಡಮ್ ಅವರ ಆಶೀರ್ವಾದದಿಂದ ನಮಗೆ ಟಿಕೆಟ್ ಸಿಗ್ತದೆ ಅಂತ ನಾವು ನಂಬ್ಕೊಂಡಿದ್ದೀವಿ. ಸೊ ಯಾಕಂದರೆ ನಮಗೊಂದು ಪ್ಲಾಟ್ಫಾರ್ಮ್ ಬೇಕು ಹೆಚ್ಚಿನ ರೀತಿಯಲ್ಲಿ ಜನಸೇವೆ, ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನ ನಾವೆಲ್ಲ ಸರಿಪಡಿಸ್ಬೇಕಂದ್ರೆ ನಮಗೊಂದು ಅಧಿಕಾರ ಬೇಕು. ಸೊ ಹಾಗಾಗಿ ಅವ್ರ ಆಶೀರ್ವಾದದಿಂದ ಅಧಿಕಾರ ಸಿಕ್ಕಿದ್ರೆ ಖಂಡಿತ ನಿಮ್ಮ ಸೇವೆ ಮಾಡ್ತೀವಿ ಅಂತೇಳಿ ನಾವು ಜನರಲ್ಲಿ ಹೇಳಿದ್ದೀವಿ. ಹಾಗೂ ಇವತ್ತು ಏನೇ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ, ಇದು ನಿಜವಾಗ್ಲೂ ಒಳ್ಳೆಯ ಕಾರ್ಯಕ್ರಮ. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಅರ್ಣಾ ಹಾಸ್ಪಿಟಲ್ ಅವರು ಏನಿದ್ದಾರೆ ಅವರ ಸಿಬ್ಬಂದಿ ವರ್ಗದವರು ಹಲವಾರು ಕಡೆ ಸುಮಾರು 12 ಕಡೆ ನಾವೊಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಅವ್ರಿಗೆ ಒಂದು ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು, ಈ ಭಾಗದ ಕಾಂಗ್ರೆಸ್ ಮುಖಂಡರು, ಜ್ಞಾನಭಾರತಿ ವಾರ್ಡ್ನ ಕಾಂಗ್ರೆಸ್ ಮುಖಂಡರು ಹಾಗೂ ರಾಜರೇಶ್ವರ ನಗರ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಬಂದು ಕೈ ಜೋಡಿಸ್ತಾ ಇದ್ದಾರೆ. ಯಾಕಂದರೆ ಇದು ಒಳ್ಳೆ ಕಾರ್ಯಕ್ರಮ, ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಬಂದು ಒಬ್ಬೊಬ್ಬರು ಒಂದೊಂದು ಇನ್ಚಾರ್ಜ್ ತೊಗೊಂಡು ಇವತ್ತು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಅವ್ರಿಗೆಲ್ಲ ನಾನು ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸೊ ಇದಾದಮೇಲೆ ಸೊ ಜನ ಏನಿದ್ದಾರೆ ಇವತ್ತು, ಸೊ ಅವ್ರಿಗೆಲ್ಲ ಉಚಿತವಾಗಿ ಒಂದು ಗುಣಮಟ್ಟದ ಒಂದು ಔಷಧಿಗಳನ್ನ ಕೊಡ್ತಾ ಇದ್ದಾರೆ. ಹಾಗೂ ಈ ಒಂದು ನೇತ್ರ ಶಿಬಿರ ಏನಿದೆ, ನೇತ್ರ ತಪಾಸಣೆ, ಸೊ ಮುಂದೆ ಅವ್ರಿಗೇನಾದರೂ ಒಂದು ಕನ್ನಡಕ ಕೊಡಬೇಕಾಗಿ ಒಂದು ಸಂದರ್ಭ ಬಂದರೆ ನೀವು ಉಚಿತವಾಗಿ ಕನ್ನಡಕವನ್ನು ನಾವು ಕೊಡ್ತಾ ಇದ್ದೇವೆ. ಸರಿ ಸುಮಾರು ಒಂದು 500 ಕನ್ನಡಕ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ದೇವೆ. ಇದಕ್ಕೂ ಮಿಗಿಲಾಗಿ ಏನಾದರೂ ಹೆಚ್ಚಿನ ರೀತಿಯಲ್ಲಿ ನೇತ್ರದ ಪ್ರಾಬ್ಲಮ್ ಏನಾದರೂ ಇದ್ದರೆ
ಮುಂದಿನ ದಿನಗಳಲ್ಲಿ ಯಾವ ಹಾಸ್ಪಿಟಲ್ ರೆಫರ್ ಮಾಡಿದ್ರೆ ಅದಕ್ಕೆಲ್ಲ ನಾವು ಸಹಕಾರ ಕೊಟ್ಟು ಅವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಇದು ಒಂದು ಯೋಜನೆ. ಅದಲ್ಲದೆ ಇವತ್ತೆಲ್ಲ ನಾವು ಫಸ್ಟ್ ನಾನೆಲ್ಲ ಕಾಂಗ್ರೆಸ್ ಮುಖಂಡರಿಗೆ ಯುವ ನಾಯಕರಿಗೆ ಎಲ್ಲ ಹೇಳಿದ್ದೀನಿ, ನಾವೆಲ್ಲ ಸೇರಿ ಇವತ್ತು ಬ್ಲಡ್ ಕೊಡೋಣ. ಯಾಕಂದ್ರೆ ನಾವು ಎಷ್ಟು ನಮ್ಮ ಬ್ಲಡ್ ಇವತ್ತು ಕೊಟ್ಟರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಎಲ್ಲರೂ ಸೇರಿ 9 ದಿನದಿಂದ ಇವತ್ತು ಫಸ್ಟ್ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಬ್ಲಡ್ ಕೊಡ್ತಾಯಿದ್ದಾರೆ. ಅದಲ್ಲದೆ ಇಲ್ಲಿನ ಯುವ ಜನರು ಬಂದು ಇಲ್ಲಿ ಬ್ಲಡ್ ಕೊಟ್ಟು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಮತ್ತೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಈಗ ಕ್ಯಾಂಪಲ್ಲಿ ಬಸ್ ವ್ಯವಸ್ಥೆ ಇಲ್ಲ ಅಂತ ನೀವು ಕೂಡ ಇದು ಮಾಡಿದ್ರು. ಇಲ್ಲಿ ಏನಾಗ್ಬಿಟ್ಟಿದೆ, ಈ ಭಾಗದಲ್ಲಿ ಅಪೋಸಿಷನ್ ಪಾರ್ಟಿ ಅನ್ನೋದಕ್ಕಿಂತ ಜನ ಅವ್ರ ಮೇಲೆ ವಿಶ್ವಾಸ ಇಟ್ಟು ಏನು ಮಾಡಿದ್ದಾರೆ, ಅವ್ರನ್ನ ಗೆಲ್ಲಿಸಿದ್ದಾರೆ. ಇಲ್ಲಿನ ಕಾರ್ಪೊರೇಟರ್ ಬಂದು BJP ಕಾರ್ಪೊರೇಟರ್ ಆಗಿದ್ದಾರೆ, ಇಲ್ಲಿನ ಇವರು MLA ಅವ್ರು ಬಂದು BJP ಅವರು ಆಗಿದ್ದಾರೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಏನಾಗಿದೆ, ಪಾಪ ಜನರು ವಿಶ್ವಾಸ ಇಟ್ಟು ಅವ್ರಿಗೆ ವೋಟ್ ಹಾಕಿ ಗೆಲ್ಲಿಸಿರ್ತಾರೆ. ಅದಾದಮೇಲೆ ಈ ಕಡೆ 5 ವರ್ಷ ಆದರೂ ಅವರು ತಲೆ ಹಾಕಿರೋದಿಲ್ಲ. ಸೊ ಅಂದರೆ ಮೂಲಭೂತ ಸೌಕರ್ಯಗಳು ಏನಿದೆ ಈ ಬಸ್ ಫೆಸಿಲಿಟೀಸ್ ಅಲ್ವಾ. ಕಾಮನ್ ಪರ್ಸನ್ ಹೋಗಿ ಇವತ್ತು ಯಾರಾದರೂ ಮಾಧ್ಯಮದವ್ರು ಹೋಗಿ ಒಂದು ಲೆಟ್ರ್ ಕೊಟ್ಟು ಇವತ್ತು ಒಂದು ಹೋರಾಡಿದ್ರೆ ಒಂದು ದಿನದಲ್ಲಿ ಬಸ್ಸು ಬರ್ತಕ್ಕಂಥ ಯೋಜನೆ ಅದು. ಅಂಥ ಮೂಲಭೂತ ಸೌಕರ್ಯಗಳೇ ಇವತ್ತು ಸಿಗ್ತಾ ಇಲ್ಲ. ಸೊ ಆಮೇಲೆ ಕುಡಿಯೋ ನೀರು ತುಂಬ ಪ್ರಾಬ್ಲಮ್ ಇದೆ, ಇದು ಒಂದು ಗುಡ್ಡಗಾಡು ಪ್ರದೇಶ ಥರ ಆಗಿಬಿಟ್ಟಿದೆ. ಸೊ ಹಾಗಾಗಿ ಜನ ಏನು ಅಂದರೆ ನಾವು ನಿರಂತರವಾಗಿ ಮಾಡ್ತಕ್ಕಂಥ ಜನಸೇವೆ ನೋಡಿ, ಜನ ನಾಯಕರು ಬೇಕು ಅಲ್ವಾ, ಜನ ನಾಯಕರ ಜೊತೆ ಜನ ಸೇವಕರು ಬೇಕು. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಾಯಕರು ಅನ್ನೋದಕ್ಕಿಂತ ನಾವು ಸೇವಕರನ್ನು ಗುರುತಿಸಬೇಕು ಅಂತೇಳಿ ಇವತ್ತು ನಮ್ಮ ಜನಸೇವೆಯನ್ನು ಮೆಚ್ಚಿ ನಮ್ಮ ಹತ್ರ ನಿಜವಾಗಿ ಬಂದು ಅವ್ರ ಕಷ್ಟ ಹೇಳ್ತಾವ್ರೆ ಅಂದರೆ ನಾಳೆ ದಿನ ಅವ್ರ ಜೊತೆ ನಾವು ಒಂದು BBMPಲಿ ಗೆದ್ದು ಅವ್ರ ಕಷ್ಟ ಸುಖಗಳಿಗೆ ಅವ್ರ ಮನೆ ಬಾಗಿಲಲ್ಲಿ ನಿಂತು ಕೆಲಸ ಮಾಡ್ತೀನಿ ಅಂತ ಅವ್ರ ವಿಶ್ವಾಸ ಇದೆ. ಆ ಒಂದು ಕಾರಣಕ್ಕೆ ಅವ್ರು ನಮ್ಮ ಹತ್ರ ಬಂದು ನಿಜವಾಗ್ಲೂ ಕೇಳ್ಕೊಳ್ತಿದ್ದಾರೆ. ನಾನು ಅವ್ರಿಗೆಲ್ಲ ಒಂದು ಈ ಮಾಧ್ಯಮದ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಖಂಡಿತ ನೋಡಿ ನಮಗೆ ಟಿಕೆಟ್ ಕೊಟ್ಟರೆ 100% ನಾವು ನಿಮ್ಮ ಆಶೀರ್ವಾದದಿಂದ ಗೆಲ್ತೇವೆ. ಜನಸೇವೆ ನಿರಂತರ ಮಾಡ್ತೀವಿ ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮಲ್ಲಿ ನಾವು ಹಾಸ್ಪಿಟಲ್ನಿಂದ ಹೆಲ್ತ್ ಕ್ಯಾಂಪ್ ಅನ್ನೋದು ಆರ್ಗನೈಸ್ ಮಾಡಿದ್ದೀವಿ. ಅದು ತುಂಬ ಖುಷಿ ಇದೆ, ನಮ್ಮ ಬಂಗಾರಪ್ಪ ನಗರದಲ್ಲಿ ಆರ್ಗನೈಸ್ ಮಾಡ್ತಾ ಇರೋದು. ಇಲ್ಲಿ ಬರೀ ಜನರಲ್ ಚೆಕಪ್ ಅಲ್ಲದಲ್ಲೇ ಈ ಒಂದು ಬಡಾವಣೆಗೆ ತುಂಬ ಅವಶ್ಯಕತೆ ಇದೆ ಅಂದ್ಬಿಟ್ಟು ಕಣ್ಣಿನ ತಪಾಸಣೆ ಮತ್ತು ರಕ್ತದಾನ ಶಿಬಿರನ ಕೂಡ ಏರ್ಪಡಿಸಿದ್ದೀವಿ. ತುಂಬ ಹೆಚ್ಚಿನ ಜನರ ಸಪೋರ್ಟ್ ಸಿಗ್ತಾ ಇದೆ, ತುಂಬ ಬರ್ತಾ ಇದ್ದಾರೆ, ಚೆಕಪ್ಗಳು ಮಾಡಿಸ್ಕೊಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಮುಖಂಡರೇನಿದೆ ಅವರ ಸಹಕಾರ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ತುಂಬ ಖುಷಿ ಆಯಿತು ನಮ್ಮ ಹನುಮಂತರಾಯಪ್ಪ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಮ್ಮ ಕುಸುಮಾ ಮೇಡಮ್ ಸಪೋರ್ಟ್ ನಮಗಿದೆ, ನಮ್ಮ ಸಂಸದರಾದ DK ಸುರೇಶ್ ಸರ್ ಸಪೋರ್ಟ್ ನಮಗಿದೆ. ಅವರ ಆಶೀರ್ವಾದದಿಂದ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತೀವಿ. ಅದಕ್ಕೆಲ್ಲರ ಸಪೋರ್ಟ್ ಸಿಗುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಸೊ ಥ್ಯಾಂಕ್ ಯು. ನಮಸ್ಕಾರ. ಡೌನ್ ಮಾಡೋಣ. ನಮ್ಮ ಬಾರಾನಗರ ಕ್ಷೇತ್ರದಲ್ಲಿ DK ಸುರೇಶ್ ಅಣ್ಣ, ನಮ್ಮ ಹನುಮಂತರಾಯಪ್ಪ ಅವರು, ನಮ್ಮ ಕುಸುಮಾ ಅವರು ಎಲ್ಲರೂ ಸೇರಿ ಎಲ್ಲರೂ ಬಂದು ಇಲ್ಲಿ ಎಲ್ಲ ವಾರ್ಡಲ್ಲೂ ಎಲ್ಲ ಏರಿಯಾದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಕಾವೇರಗೌಡರು. ಸೊ ಕಾವೇರಗೌಡರು ನಮ್ಮ ಇಡೀ ವಾರ್ಡ್ ವಾರಾನಗರ ವಾರ್ಡ್ ಪೂರ್ತಿ ಎಲ್ಲ ಏರಿಯಾದಲ್ಲೂ ಬ್ಲಡ್ ಕ್ಯಾಂಪು, ಆರೋಗ್ಯ ತಪಾಸಣೆ ಎಲ್ಲನೂ ಮಾಡ್ತಾ ಇದ್ದಾರೆ. ಸೊ ಅವರಿಬ್ಬರು ನಮ್ಮ ಶಕ್ತಿಯಾಗಿ ಇಡೀ ನಮ್ಮ ವಾರಾನಗರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ನನ್ನ